ಹೌದು ಸರ್, ಅದು ಕೇಳ್ತೀರ ಅನ್ಕೊಂಡು ಇದು ಯಾವ್ದೋ ತಪ್ಪಾಗತ್ತೆ. ಇಲ್ಲ 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 ಸರ್, ಖಂಡಿತ ತಪ್ಪಲ್ಲ ಸರ್. ಇದಕ್ಕೆ ಮೊನ್ನೆ ನಾನು ಕರೆದು ಕ್ಲಾರಿಫಿಕೇಶನ್. ಯಾರಿಗೆ ಕರೆದ್ರಿ ನೀವು? ಎಲ್ಲಾರನ್ನೂ ಕರೆದಿದ್ದೆ ಸರ್. ಎಲ್ಲಾರು ಅಂದ್ರೆ ಯಾರು? ಹೇಗೆ ಅಂದ್ರೆ ನನಗೆ ಯಾರ್ಯಾರು ಗೊತ್ತಿತ್ತು? ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್, ಎಲ್ಲಾರನ್ನು ಪ್ರೆಸ್ ಮೀಡಿಯಾದವ್ರನ್ನ ಕರೀರಿ, ನಾನು ಮಾತಾಡೋದಿದೆ ಅಂತ. ಅವ್ರು ಕರೆದಿದ್ರು, ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೆ. ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಎಂತ ಅಂತ, ಒಂದು ಒಬ್ರು ಯಾರೋ 50 ಲಕ್ಷ ಅಂತಂದ್ರು, ಇನ್ನೊಬ್ರು ಯಾರೋ 1 ಕೋಟಿ ಅಂತಂದ್ರು, ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು 20 ಕೋಟಿ ಅಂತ ಹೇಳ್ತಾ ಇದಾರೆ ಸರ್. ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ. ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್. ಆ ಡೀಟೇಲ್ಸ್ ಬಂದಾದ್ಮೇಲೆ 20 ಕೋಟಿನ, 1 ಲಕ್ಷನ, 1 ಕೋಟಿನ, 50 ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಯಾಕೆಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ. ಯಾರು ನನ್ನ ಬಗ್ಗೆ ಇದು ಏನೋ ನ್ಯೂಸ್ ಮಾಡಿದಾರಲ್ಲ, ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್. ನನ್ನ ಹತ್ರ ನ್ಯೂಸ್ ಮಾಡಕ್ಕಿನ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಒಬ್ರು 50 ಲಕ್ಷ ಹೇಳ್ತಾ ಇದಾರೆ, ಇನ್ನೊಂದು 1 ಕೋಟಿ ಹೇಳ್ತಾ ಇದಾರೆ, ಇನ್ನೊಂದು ಒಬ್ಬ ಯಾರೋ 20 ಕೋಟಿ ಒಂದು ಯಾವ್ದೋ ಬಿಲ್ಡಿಂಗ್ ತಗೊಂಡ್ಬಿಟ್ಟಿದೀನಿ ಅಂತಂದನ್ಬಿಟ್ಟು. ಜಸ್ಟ್ ಅಷ್ಟೆಲ್ಲ ಬೇಡ ಸರ್, ಜಸ್ಟ್ 5,000 ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದೀನಿ ಅಂತ ಜಸ್ಟ್ 5,000 ರೂಪಾಯಿ ಕೊಟ್ರೆ ನಾನು 1 ಕೋಟಿ ಕೊಡ್ತೀನಿ ಸರ್. 5,000 ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇದು ಪ್ರೆಸ್ ಬಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಸಾಕಾ ಸರ್? ಅಲ್ಲ ಅಲ್ಲ ಅಲ್ಲ, ಹೇಳಿರೋದು ಒಂದೇ ಒಂದೇ ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್, ಇದು ಕಾನೂನು ನಡೆದಾದ್ಮೇಲೆ ಮಾತಾಡ್ಬೇಕು ಸರ್. ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂತದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಎಲ್ಲ ಇನ್ನೊಂದಿಲ್ಲ ಅಂತಂದಾಗ, ನಿನ್ನೆ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ, ಓ FIR ಜೂನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ, ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ, ಹೆಂಗಾಗ್ಬೇಕು ನನಗೆ? ಹೌದು ಬರ್ತಾ ಇತ್ತು. ಇಲ್ಲ ಇಲ್ಲ, ಅದು 15 ದಿನಕ್ಕೆ ಮುಂಚೆ ಅವ್ನು ಬಂದು ಯಾರೋ ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ, ಅವ್ನು ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಹೊರಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ನಮ್ಮನ್ ಕರ್ದಿಲ್ಲ, ಇವತ್ತು FIR ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಯಾವಾಗಲೂ ಹಾಗೆ ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಅರ್ಜುನ್ ಹೆಸರೇ, ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್, ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ, ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ, ಒಂದ್ 10-15 ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಮಾಡಿರೋನ್ನ ಕೇಳ್ಬೇಕು ನೀವು, ನ್ಯೂಸ್ ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನನ್ನ ಕೇಳ್ಬೇಕು ನೀವು, ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು. ಯಾಕೆಂತಂದ್ರೆ ಯಾವಾಗ ನಾನು 2009 ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಅಂಬಾರಿ ಯೋಗಿ ಒಂದ ತುಂಬಾ ಜನ ಹೊಸ ಹೊಸ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು, ಧ್ರುವನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಧನಂಜಯನ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು. ಹಂಗಂದ್ರೆ ಒಂದ್ 5 ನನ್ನ ಹತ್ರ ಒಂದ್ 5 ಕಾಂಪ್ಲೆಕ್ಸ್ ಇರ್ತಾ ಇತ್ತು, ಒಂದ್ 5 ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್? ಒಂದು ಇಲ್ಲ ಸರ್ ಏನ್ ಸರ್? ಅಲ್ಲ, ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ, 20 ಕೋಟಿ ಅಂತ ಯಾರೋ ಒಂದ್ ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಅದನ್ನ ಆಧಾರ ಸಮೇತ ತಗೊಂಬಂದ್ ತೋರಿಸಿ ಅಂತ. ಸರಿ, ಈಗ ಸಿನಿಮಾ ಬಗ್ಗೆ ಇಲ್ಲ ಇಲ್ಲ ಸರ್, ಒಂದು ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್. ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ, ಅವಾಗ ಮಾತಾಡಲೇಬೇಕಾಗತ್ತೆ. ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನ? ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ ಅದಕ್ಕೆ.